ಹಾಡಾಗಲೇ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರಿಂಟರ್ ಕದ್ದೊಯ್ದಿದ್ದಾನೆ ಕಳ್ಳ. ಕಳ್ಳತನವಾಗ್ತಿದ್ರು, ಮೈ ಮರೆತು ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ಕೂತಿದ್ದಾರೆ. ತುಮಕೂರಿನ ಗುಬ್ಬಿ ಪಟ್ಟಣದಲ್ಲಿರುವಂತಹ ತಹಸೀಲ್ದಾರ್ ಕಚೇರಿ ಇದು. ಎಷ್ಟು ಮೈ ಮರೆತು ಕೂತಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸಾಂಪಲ್ ಇದು. ತಹಸೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೆ ಪ್ರಜ್ಞೆ ಇದೆಯಾ ಇಲ್ವಾ? ಒಂದು ಪ್ರಿಂಟರ್ ಕಳ್ಳತನ ಆದರೂ ಕೂಡ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸಾರ್ವಜನಿಕರ ಸೋಗಿನಲ್ಲಿ ಬಂದು ಶಿರಸ್ತೇದಾರ್ ವಿಭಾಗದಲ್ಲಿ ಪ್ರಿಂಟರ್ ಕಳವಾಗಿದೆ, ಕದ್ದು ಬ್ಯಾಗ್ನಲ್ಲಿ ಇಟ್ಕೊಳ್ತಾ ಇರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬಳಿಕ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ನಡೆದು ಹೋಗ್ತಾ ಇದ್ದಾನೆ ಕಳ್ಳ. CCTV ರೆಕಾರ್ಡ್ ಆಗಿದೆ, ಆದರೆ ಅಲ್ಲಿರುವಂಥ ಜನ ಏನು ನಿದ್ದೆ ಮಾಡ್ತಾ ಇದ್ರ? ಮೈಮೇಲೆ ಪ್ರಜ್ಞೆ ಇರಲಿಲ್ವಾ? ಹಾಡಾಗಲೇ ಒಬ್ಬ ಒಂದು ಸಾರ್ವಜನಿಕ ಆಸ್ತಿ ಅದು, ಸಾರ್ವಜನಿಕ ಆಸ್ತಿ ಅದು, ಅದನ್ನು ಕದ್ದೊಯ್ತಾನೆ ಅಂತ ಹೇಳಿದ್ರೆ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೇಳಿ ಕೇಳಿ ಸೀಟ್ಗಳೆಲ್ಲ ಖಾಲಿ ಖಾಲಿ ಆಗಿದೆ. ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ ಕಳ್ಳ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಕರ್ತವ್ಯದ ಸಮಯದಲ್ಲಿ ಯಾರು ಕೂಡ ಇಲ್ಲ ಅಲ್ಲಿ. ಇವತ್ತು ಪ್ರಿಂಟರ್ ಕದ್ದೊಯ್ದಿದ್ದಾನೆ, ನಾಳೆ ಕಂಪ್ಯೂಟರ್ ಕದ್ದೊಯ್ತಾನೆ, ನಾಡಿದ್ದು ಬೇಕಾದಂಥ ದಾಖಲೆಗಳನ್ನು ಕದ್ದೊಯ್ತಾನೆ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ನೋಡಿ ಎಷ್ಟು ಸುಲಭವಾಗಿ ಬಂದು ಕದ್ದೊಯ್ದಿದ್ದಾನೆ ಅಂತ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೆಂದರೆ ಕುರ್ಚಿ ಚೇರ್ಗಳೆಲ್ಲ ಖಾಲಿ ಖಾಲಿ. ಸರ್ಕಾರಿ ಕರ್ತವ್ಯದ ಸಮಯದಲ್ಲಿ ಎಲ್ಲಿ ಹೋಗಿದ್ರು ಸಿಬ್ಬಂದಿ? ಯಾವುದಾದ್ರು ಚೇರಲ್ಲಿ ಯಾರು ಕೂತಿದ್ದಾರಾ? ಯಾರು ಕೂತಿಲ್ಲ. ಯಾರು ಏನು ಬೇಕಾದ್ರೆ ಹತ್ಕೊಂಡು ಹೋಗ್ಬೋದು ಗುಬ್ಬಿ ತಹಸೀಲ್ದಾರ್ ಕಚೇರಿಯಲ್ಲಿ. ನೋಡಿ ಹೆಂಗೆ ಆರಾಮಾಗಿ ಎತ್ಕೊಂಡು ಹೋಗ್ಬಿಟ್ಟ. ಒಂದು ನರ ಪಿಳ್ಳೆ ಕೂಡ ಇಲ್ಲ ಅಕ್ಕಪಕ್ಕದಲ್ಲಿ, ಒಂದು ನರ ಪಿಳ್ಳೆ ಇಲ್ಲ ಅಲ್ಲಿ. ಅರಾಜಕತೆ ಸೃಷ್ಟಿಯಾಗಿದೆ ಗುಬ್ಬಿ ತಹಸೀಲ್ದಾರ್ ಕಚೇರಿಯಲ್ಲಿ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಯಾವುದಾದ್ರು ಕುರ್ಚಿಯಲ್ಲಿ ಒಬ್ಬ ಸಿಬ್ಬಂದಿ ಇದ್ದಾನ ಶಿರಸ್ತದಾರಿಯಲ್ಲಿ, FDIಯಲ್ಲಿ, SDIಯಲ್ಲಿ, ಕನಿಷ್ಠ ಒಂದು ಅಟೆಂಡರ್ ಇದ್ದಾನ ಅಲ್ಲಿ, ಕನಿಷ್ಠ ಅಟೆಂಡರ್. ಯಾರೂ ಇಲ್ಲ. ಬೆಳಿಗ್ಗೆ ಬರ್ತಾರೆ 10 ವರೆಗೆ, ಹಾಜರಾಗ್ತಾರೆ ಟೀ ಕುಡಿಯೋಕ್ಕೆ ಅಂತ ಹೋಗ್ತಾರೆ, ಅರ್ಧ ಗಂಟೆ ಒಂದು ಗಂಟೆ, ಮತ್ತೊಂದು 12-12ವರೆಗೆ ಮತ್ತೆ ಟೀ ಕುಡಿಯೋಕ್ಕೆ ಅಂತ ಹೋಗ್ತಾರೆ, ಒಂದು ಗಂಟೆಗೆ ಊಟಕ್ಕೆ ಹೋಗ್ತಾರೆ, ಮಧ್ಯಾಹ್ನ 3 ಗಂಟೆಗೆ ಟೀಗೆ ಹೋಗ್ತಾರೆ, ಮತ್ತು 4 ಗಂಟೆಗೆ ಮನೆಗೆ ಹೋಗ್ಬಿಡ್ತಾರೆ. ಮಧ್ಯದಲ್ಲಿ ಸಿಗರೆಟ್ ಸೇದೋನು ಗುಟ್ಕಾ ಪಾನ್ ಪರಾಗಿ ತಿನ್ನೋನಿದ್ದ ಅಂತ ಹೇಳಿದ್ರೆ ಅವನು ಆಚೆನೇ ಇರ್ತಾನೆ ಅವನು. ಇದು ಕಳ್ಳನ ಕರಾಮತ್ತು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಇಲ್ಲಿರುವಂಥ ಸಿಬ್ಬಂದಿಯ ನಿರ್ಲಕ್ಷ್ಯ, ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ, ಇವ್ರಿಗೆ ಬುದ್ಧಿ ಕೆಲಸಕ್ಕೆ ಇಂಥ ಕೆಲಸ ಮಾಡೋದನ್ನೇ ಗೊತ್ತಿಲ್ಲ. ತಹಸೀಲ್ದಾರ್ ಕಚೇರಿಯಲ್ಲಿ ಯಾರು ಏನು ಬೇಕಾದ್ರೆ ಕಳ್ತನ ಮಾಡ್ಬೋದು ಗುಬ್ಬಿಯಲ್ಲಿ. ಗುಬ್ಬಿ ತಹಸೀಲ್ದಾರ್ ಕಚೇರಿಯಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ನೋಡಿ ಹುಡುಕಾಡ್ತಾ ಇದ್ದಾನೆ, ಏನು ತಗೊಂಡೋಗ್ಲಿ ಏನು ತಗೊಂಡೋಗ್ಲಿ ಅಂತ. ಅವ್ನಿಗೆ ಇಷ್ಟವಾಗಿ ತಗೊಂಡೋಗಿದ್ದಾನೆ, ನಾಳೆ ಬರ್ತಾನೆ, ಇಷ್ಟವಾದಂಥ ಕಂಪ್ಯೂಟರ್ ಎತ್ಕೊಂಡು ಹೋಗ್ತಾನೆ, ಇಷ್ಟವಾದಂಥ ಚೇರ್ ಎತ್ಕೊಂಡು ಹೋಗ್ತಾನೆ, ಇಷ್ಟವಾದಂಥ ದಾಖಲೆಗಳು ಎತ್ಕೊಂಡು ಹೋಗ್ತಾನೆ. ಸೆಲೆಕ್ಟ್ ಮಾಡ್ತಾವನ ಕಳ್ಳ, ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಯಾವುದನ್ನು ಕಳ್ತನ ಮಾಡಲಿ ಅಂತ. ಇಷ್ಟೊಂದು ಲೀನಿಯನ್ ಸಿಗುತ್ತೆ ಅಂದರೆ ಅದಕ್ಕೆ ಕಾರಣ ಗುಬ್ಬಿ ತಹಸೀಲ್ದಾರ್ ಕಚೇರಿಯಲ್ಲಿರುವಂಥ ಸಿಬ್ಬಂದಿಯ ನಿರ್ಲಕ್ಷ್ಯ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಒಂದು ಕಡೆ ಕಳ್ಳ ಮಾಡಿ ಸರಿನೇ ಅನಿಸುತ್ತೆ, ಆದರೆ ಕಳ್ತನ ತಪ್ಪು, ಆದರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದಾಗ ಇದೊಂದು ಎಚ್ಚರಿಕೆ ಪಾಠ ಅಲ್ವಾ? ಎಸ್ ದಶರಥ್, ಒಂದು ರೀತಿಯಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಕೂಡ ಈ ಒಂದು ಘಟನೆ ನಡೆದಿದೆ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಹಾಡು ಆಗಲೇ ಕೂಡ ತಹಸೀಲ್ದಾರ್ ಕಚೇರಿಯಲ್ಲಿ ಕಳ್ತನ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ರೀತಿಯ ಒಂದು ಚರ್ಚೆ ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದಿಂದ ರೀತಿ ಈ ಒಂದು ಕೃತ್ಯ ನಡೆದಿದೆ ಅಂದ್ರೆ ಈ ಒಂದು ಘಟನೆ ನಡೆದಿದೆ ಅಂತ ಕೂಡ ಹೇಳ್ಬೋದು. ಪ್ರಮುಖವಾಗಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಗುಬ್ಬಿ ತಾಲೂಕಿನಲ್ಲಿ ಸರಣಿ ಕಳ್ತನ ಕೂಡ ಆಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆಯೇ ಕೂಡ ಅಲ್ಲಿರ್ತಕ್ಕಂಥ ಸೂಪರ್ ಮಾರ್ಟ್ನ ಸಿಸಿ ಕ್ಯಾಮ್ರಾದನ್ನ ದೃಶ್ಯಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಇನ್ನು ತಡರಾತ್ರಿ ಅವತ್ತಿನ ಹಿಂದಿನ ರಾತ್ರಿ ಕೂಡ ಅಲ್ಲಿ 2 ಸೂಪರ್ ಮಾರ್ಟ್ಗಳನ್ನು ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ಒಂದಷ್ಟು ನಗದು ಮತ್ತೆ ಐಟಮ್ಗಳನ್ನು ಕೊಂಡೊಯ್ದುವಂತ ದೃಶ್ಯಾವಳಿಗಳು ಕೂಡ
ಸಿಸಿ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಜೊತೆಗೆ ಅದನ್ನ ಆ ಸಂದರ್ಭದಲ್ಲಿ ಹಿಡಿಯಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರಿಂದ ಕೂಡ ಕಳ್ಳರು ಪರಾರಿಯಾಗಿದ್ರು. ಆ ಘಟನೆ ಮಾಸುವ ಮುನ್ನ ಕೂಡ ನಿನ್ನೆ 8:30 ಸಮಯಕ್ಕೆ ಸರಿಯಾಗಿ ತಾಲೂಕು ಕಚೇರಿ ಇರತಕ್ಕಂತ ಏನು 2 ಪ್ರಿಂಟರ್ಗಳನ್ನ ಕಳ್ಳತನ ಮಾಡಲು ಕೂಡ ಸೊಬಗಿನಲ್ಲಿ ಒಂದು ರೀತಿಯಾಗಿ ಬಂದು ಈ ಕಳ್ಳತನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶಿರಸ್ತದಾರ್ ವಿಭಾಗದಲ್ಲಿದ್ದಂತ 2 ಪ್ರಿಂಟರ್ಗಳನ್ನು ಕೂಡ ಖುದ್ದು ಬ್ಯಾಗ್ ನಲ್ಲಿ ಇಟ್ಕೊಂಡು ಹೋಗುವಂತಹ ದೃಶ್ಯಗಳು ಈಗಾಗಲೇ ಕೂಡ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಬೆಳಿಗ್ಗೆ 8:30 ಒಂದು ಸಮಯಕ್ಕೆ ಸರಿಯಾಗಿ ಆ ಒಂದು 8 ಸಮಯಕ್ಕೆ ಸರಿಯಾಗಿ ಆತ ಕಳ್ಳ ಆ ಒಂದು ತಾಲೂಕು ಕಚೇರಿಗೆ ಆಗಮಿಸ್ತಾನೆ. ಅಲ್ಲಿರ್ತಕ್ಕಂಥ ವಾತಾವರಣ ಕೂಡ ಗಮನಿಸ್ತಾನೆ. ಅಂದ್ರೆ ಆ ಅಂತ ಸಂದರ್ಭದಲ್ಲಿ ಯಾರು ಕೂಡ ಬಂದಿರಲಿಲ್ಲ. ಏನು ಕ್ಲೀನ್ ಮಾಡೋದಕ್ಕೋಸ್ಕರ ಆ ಎಲ್ಲ ಕಚೇರಿಯ ಒಂದಷ್ಟು ಭಾಗಗಳನ್ನು ಕೂಡ ವಿಭಾಗಗಳ ಭಾಗಗಳನ್ನು ಕೂಡ ತೆರೆದಿರ್ತಾರೆ. ಇದನ್ನ ಒಂದು ರೀತಿಯಾಗಿ ಎನ್ಕೌಂಟರ್ ಮಾಡ್ಕೊಳ್ಳೋದ್ರೆ ಕಳ್ಳ ಒಂದು ರೀತಿಯಾಗಿ ಯಶಸ್ವಿ ಆಗಿದ್ದಾನೆ ಅಂತಾನೆ ಕೂಡ ಹೇಳ್ಬೋದು. ಆದ್ರೆ ಅದನ್ನ ಗಮನಿಸ್ಬೇಕಾಗಿದ್ದಂತ ಅಲ್ಲಿದ್ದಂತ ಸಿಬ್ಬಂದಿಗಳು ಕೂಡ ಯಾರು ಕೂಡ ಗಮನಿಸಿಲ್ಲ. ಅಂದ್ರೆ ಡಿ ಗ್ರೂಪ್ ನೌಕರರು ಕೂಡ ಗಮನಿಸದೇ ಇರ್ತಕ್ಕಂಥದ್ದು ಒಂದು ರೀತಿಯ ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತ ಕೂಡ ಹೇಳ್ಬೋದು. ಆದ್ರೆ ಗುಬ್ಬಿ ಪಟ್ಟಣದಲ್ಲಿ ಪದೇ ಪದೇ ರೀತಿಯಾಗಿ ಈ ರೀತಿಯಾಗಿ ಘಟನೆಗಳು ಅಂದ್ರೆ ಕಳ್ಳತನಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ಗುಬ್ಬಿ ಜನರಲ್ಲಿ ಒಂದು ರೀತಿಯಾಗಿ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ 2 ಹಿಂದೆಯಷ್ಟೇ ಕೂಡ ಗುಬ್ಬಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಆರ್ತಿ ಅವರ ಮನೆಯಲ್ಲೂ ಕೂಡ ಕಳ್ಳತನ ನಡೆದಿತ್ತು. ತಾಲೂಕು ಕಚೇರಿ ಆಗ್ಬೋದು, ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಾಗ್ಬೋದು, ಸೂಪರ್ ಮಾರುಕಟ್ಟೆಗಳಲ್ಲಾಗ್ಬೋದು ಇತ್ತೀಚೆಗೆ ಜಾಸ್ತಿ ನಡೀತಿರೋದ್ರಿಂದ ಒಂದು ರೀತಿಯಾಗಿ ಭಯದ ವಾತಾವರಣವು ಕೂಡ ಒಂದ್ ರೀತಿಯಾಗಿ ಸಾರ್ವಜನಿಕರಲ್ಲಿ ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಡುವಾಗಲೇ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ಜನರು ಭಯಭೀತರಾಗಿರ್ತಕ್ಕಂಥದ್ದು. ಪೊಲೀಸರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮರಾ ದೃಶ್ಯಾವಳಿಗಳನ್ನು ಆಧರಿಸಿಕೊಂಡು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು, ತನಿಖೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ದಶರಥ್. ಓಕೆ, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.